ಡೀಸೆಲ್ ಗ್ಯಾಸ್ ಎಲ್ಲದರ ರೇಟ್ ಅನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಏನ್ ಇವರನ್ನ ಕೇಳುವವರಿಲ್ವಾ? ಕೇಳುವವರಿಲ್ವಾ ಅಂತ ಕೇಳ್ತಾ ಇರೋದು. ಏನಾಗ್ತಿದೆ? ಎಲ್ಲದರ ಬೆಲೆ ಹೆಚ್ಚು ಮಾಡಿ ಹೆಚ್ಚು ಮಾಡಿ ಸಾಮಾನ್ಯ ಜನರನ್ನು ಕೊಂದು ಬಿಡಿ. ನೀವು ಕೊಂದು ಬಿಡಿ. ಮೊದಲು ಬೇರೆ ಗೌರ್ಮೆಂಟ್ ಇರುವಾಗ ಹೇಳ್ತಾ ಇದ್ರಿ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ. ಈಗ ನೀವು ಬೆಲೆ ಏರಿಕೆ ಮಾಡಿದಾಗ ನಾವು ಮೌನವಾಗಿರ್ಬೇಕಾ? ಮೌನವಾಗಿರ್ಬೇಕಂತ ಕೇಳ್ತಿರೋದು. ಅದಕ್ಕೆ ತಕ್ಕ ಮೊದಲು ಬೆಲೆ ಏರಿಕೆ ಮಾಡಿದಾಗ ಬೊಬ್ಬೆ ಹೊಡಿತಿದ್ದವರು ಈಗ ದೊಡ್ಡ ದೊಡ್ಡ ರಾಗಗಳನ್ನು ಹೇಳುತ್ತಿದ್ದಾರೆ. ಮೊದಲು ಬೆಲೆ ಏರಿಕೆ ಆಗ್ತಾ ಇರಲಿಲ್ವಾ? ಮೊದಲು ಬೆಲೆ ಏರಿಕೆ ಆಗ್ತಾ ಇರಲಿಲ್ವಾ ಅಂತ. ಮೊದಲು ಬೆಲೆ ಏರಿಕೆ ಆದಾಗ ನೀವೇ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರಿ? ಈಗ ಸಮರ್ಥಿಸಿಕೊಳ್ತಾ ಇದ್ದೀರಾ? ಮೊದಲಿನ ಪಕ್ಷ ಹಾಗೆ ಮಾಡಿತ್ತು ಹೀಗೆ ಮಾಡಿತ್ತು ಹೇಳ್ತೀರಲ್ಲ. ಮೊದಲಿನ ಪಕ್ಷ ಹಾಗೆ ಹೀಗೆ ಮಾಡಿದ್ದಕ್ಕೆ ಕಿತ್ತಾಕಿದ್ದೇವೆ. ಈಗ ನೀವು ಸರಿಯಾದ ದಾರಿಯಲ್ಲಿ ಹೋಗ್ಬೇಕಂತೇಳಿ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಜನಗಳು. ನಂಬಿಕೆ ಇಟ್ಟು ಆಯ್ಕೆ ಮಾಡಿದ್ದಾರೆ. ಈ ರೀತಿ ಬೆಲೆ ಏರಿಕೆ ಮಾಡ್ತಾ ಇಲ್ಲ ಹೋದ್ರೆ ಸಾಮಾನ್ಯ ಜನರು ಬದುಕ್ಲಿಕ್ಕಿದ್ಯಾ? ಬದುಕ್ಲಿಕ್ಕಿದ್ಯಾ? ಇದರಲ್ಲಿ ಹಾಳಾಗುದು ಏನಂತೇಳಿದ್ರೆ, ಯಾರಾದ್ರೆ ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ ಪಕ್ಷಕ್ಕೆ ಬಗೆ ನೀಡುವ ನಾಲ್ಕೈದು ಮಂದಿಗಳ ಕಮೆಂಟ್ಗಳು, ಯಾರು ಮಾತಾಡ್ತಾರೆ ಅವರನ್ನು ದೇಶದ್ರೋಹಿಗಳಂತೇಳಿ ಪಟ್ಟ ಕೊಡುವ ಸಿಸ್ಟಮ್ ಬಂದಿದೆ. ಎಲ್ರು ಮೌನ ಇದ್ದಾರೆ. ಯಾಕಂತೇಳಿದ್ರೆ ಈ ಕೊಳಕಿಗೆ ಕೈ ಹಾಕುದು ಬೇಡ ಅಂತ. ಇವರಿಗೆ ಇಷ್ಟ ಬಂದಾಗಿ ರೇಟ್ ಅನ್ನು ಹೆಚ್ಚು ಮಾಡ್ತಾ ಹೋಗುದು. ಹೆಚ್ಚು ಮಾಡ್ಲಿಕ್ಕೆ ಆಯ್ಕೆ ಮಾಡಿರೋದು ಜನಗಳು, ಪೋಸ್ಟ್ಗಳು, ಆ ರಸ್ತೆ ನಿರ್ಮಾಣ, ಈ ರಸ್ತೆ ನಿರ್ಮಾಣ, ತೆಗೆದುಕೊಳ್ಳುವ ಚಾಕ್ಲೇಟ್ ಇಂದ ತಿನ್ನುವ ಆಹಾರದಿಂದ ಹಿಡಿದು ತೊಳೆಯುವ ಐಟಮ್ಗೆ ಎಲ್ಲ ಎಲ್ಲದಕ್ಕೆ ಟ್ಯಾಕ್ಸ್, ಆ ಟ್ಯಾಕ್ಸ್, ಈ ಟ್ಯಾಕ್ಸ್. ಪ್ರತಿ ದಿವಸ ತೆಗೆದುಕೊಳ್ಳುವ ಪ್ರತಿ ಐಟಮ್ ಅಲ್ಲೂ ಟ್ಯಾಕ್ಸ್ ಇದೆ. ಆ ಟ್ಯಾಕ್ಸ್ ಅನ್ನೋದ್ರಿಂದ ರಸ್ತೆ ರೋಡ್ಗಳನ್ನು ಮಾಡಿದ ಮತ್ತೆ ಮಾಡ್ಲಿಕ್ಕೆ ಆಗ್ತದೆ. ಅದಂತೂ ಮಾಡ್ತಾ ಇದ್ದೀರಾ. ದಿನನಿತ್ಯದ ರೇಟ್ ಅನ್ನು ಯಾಕೆ ಜಾಸ್ತಿ ಮಾಡ್ತಿದ್ದೀರಾ ಐಟಮ್ಸ್ ಗಳದು? ಬದುಕ್ಲಿಕ್ಕಿರುವ ಸಾಮಾನ್ಯ ಜನರು. ದೇಶದಲ್ಲಿ ಬಾಂಬ್ ದಾಳಿ ಮಾಡುವ ಮಾತ್ರ ಉಗ್ರ ಅಲ್ಲ, ದೇಶದಲ್ಲಿ ಜನರ ಬದುಕ್ಲಿಕ್ಕೆ ಕಷ್ಟ ಯಾರು ಮಾಡ್ತಾನೆ ಅವರು ಕೂಡ ಉಗ್ರರೇ. ದೇಶದ ಜನರ ಜೀವನದಲ್ಲಿ ಪ್ರಾಣದ ಜೊತೆ, ಅವರ ಬದುಕಿನ ಜೊತೆ ಯಾರೆಲ್ಲ ಆಟ ಆಡ್ತಾರೆ ಅವರೆಲ್ಲ ಉಗ್ರರೇ. ಎಲ್ಲರೂ ಉಗ್ರರೇ. ಪ್ರಾಣದಿಗೆ ಉಗ್ರ ಅಂತ ಹೇಳಿದ್ರೆ ಭಯ ಹುಟ್ಟಿಸುವವ. ಈಗ ಏನಾಗಿದೆ? ಎಲ್ಲದರ ರೇಟ್ ಹೆಚ್ಚು ಮಾಡಿ ಜನಗಳು ಬದುಕಲಿಕ್ಕೆ ಕಷ್ಟದ ಪರಿಸ್ಥಿತಿ ಬಂದಿದೆ. ಎಲ್ಲದರ ರೇಟ್ ಹೆಚ್ಚು, ಎಲ್ಲದರ ರೇಟ್ ಹೆಚ್ಚು. ಕೇಳುವವರಿಲ್ಲ, ಹೇಳುವವರಿಲ್ಲ. ಕೆಲವರು ಈ ರೇಟ್ ಹೆಚ್ಚು ಮಾಡಿದ್ರೆ ಅದೆಲ್ಲ ಸರಿಯೇ. ಅದೇ ರೀತಿ ಬೆಲೆ ಹೆಚ್ಚು ಮಾಡಿದ್ರೆ ಸಮ್ಮತಿಸಿಕೊಂಡು ಮಾತಾಡ್ತಿರಲ್ಲ. ಎಲ್ಲದರ ಬೆಲೆ ಹೆಚ್ಚು. ನೀವು ಕೂಲಿ ಕೆಲಸ ಮಾಡಿ, ಒಂದು ಬಾಡಿಗೆ ಮನೆ ಮಾಡಿ, ಕೂಲಿ ಕೆಲಸ ಮಾಡಿ, ಕಷ್ಟಪಟ್ಟು ದುಡಿಯಿರಿ. ಆಗ ಗೊತ್ತಾಗ್ತದೆ ಬೆಲೆ ಏರಿಕೆಯ ಪರಿಣಾಮ ಏನಂತ. ಯಾರ್ಯಾರ ಎಂಜಲ್ ಕಾಸ್ ಸಿಕ್ಕಿದ್ರೆ ಅವರಿಗೆ ಬೆಲೆ ಏರಿಕೆ ಅದು ಗೊತ್ತಾಗುದಿಲ್ಲ, ಗೊತ್ತಾಗುದಿಲ್ಲ. ಕಷ್ಟಪಟ್ಟು ದುಡಿಯುವ ಅವರಿಗೆ ಅವರ ಬೆವರಾಣಿ ಇರ್ತಾರಲ್ಲ, ಒಂದು 10 ರೂಪಾಯಿ 20 ರೂಪಾಯಿ ಸಂಪಾದಿಸಲಿಕ್ಕೆ ಗಂಟೆ ಗಟ್ಟಲೆ ಬೆವರಾಣಿ ಸುರಿಸಿ ದುಡಿಯುವಂತ ಎಷ್ಟೋ ಮಧ್ಯಮ ವರ್ಗದವರಿದ್ದಾರೆ, ಬಡವರಿದ್ದಾರೆ. ಇವರ ಕಣ್ಣೀರಿನ ಶಾಪ ನಿಮ್ಮನ್ನು ಬಿಡಲ್ಲ. ಸಮರ್ಥಿಸಿಕೊಂಡು ನಿಮ್ಮ ನಾಯಕರನ್ನು, ನಿಮ್ಮ ಪಕ್ಷವನ್ನು, ಯಾವುದೇ ರಾಜಕೀಯ ಪಕ್ಷ ಆಗಿರ್ಲಿ, ಬಡವರಿಗೆ ಕಣ್ಣೀರು ಹಾಕಿದ್ದನ್ನು ಸಮರ್ಥಿಸಿಕೊಂಡು ಹೋಗ್ತಾರಲ್ಲ ಅಂತವರಿಗೆ ಬಡವರ ಕಣ್ಣೀರಿನ ಶಾಪ ಬಿಡಲ್ಲ. ನೀವು ನಿಮ್ಮ ರಾಜಕಾರಣಿಯನ್ನು ಮೆಚ್ಚಿಸಬಹುದು, ಆದ್ರೆ ಬಡವರ ಕಣ್ಣೀರಿನ ಶಾಪ ನಿಮ್ಮ ಮನೆಯನ್ನು ಬೀದಿಗೆ ತಂದಾಗ್ತದೆ. ರಸ್ತೆ ಮಾಡಿದೆವು, ಅದು ಮಾಡಿದೆವು, ಇದು ಮಾಡಿದೆವು ಅಂತ ಹೇಳೋದಲ್ಲ. ರಸ್ತೆ ನಮ್ಮನದಲ್ಲೇ ಆಗುದೆ, ನಿಮ್ಮ ಮನೆಯ ದುಡ್ಡನ್ನು ತಂದು ಆಗ್ತಾ ಇಲ್ಲ. ಬರುವಾಗ ನೀವು ರಾಜಕೀಯಕ್ಕೆ ಬರುವಾಗ ಭಿಕ್ಷುಕರಾಗಿ ಇರ್ತೀರ, 5 ವರ್ಷ ಮುಗ್ದಾದ್ಮೇಲೆ ಕೋಟಿಗಟ್ಟಲೆ ಹಣವನ್ನು ಮಾಡ್ತೀರಾ, ಪುನಃ ರಸ್ತೆ ಮಾಡಿದೆವಂತ. ಯಾರ ಹಣದಲ್ಲಿ ರಸ್ತೆ ಮಾಡೋದು? ಯಾರ ಹಣದಲ್ಲಿ ರಸ್ತೆ ಮಾಡೋದು? ನಿಮ್ಮ ಹತ್ರ ನಾವು ಹೇಳ್ತಿರೋದು ಇಷ್ಟೇ, ನಮ್ಗೆ ದಿನನಿತ್ಯಕ್ಕೆ ಬೇಕಾದಂತ ವಸ್ತುಗಳ ಇದನ್ನು ಜಾಸ್ತಿ ಮಾಡಬೇಡಿ, ರೇಟ್ ಜಾಸ್ತಿ ಮಾಡಬೇಡಿ. ಫ್ರೀ ಕೊಡುದಂತೆ, ಅದು ಫ್ರೀ ಕೊಟ್ಟೆವು, ಇದು ಫ್ರೀ ಕೊಟ್ಟೆವು ಅಂತ ಹೇಳುದು. ಇಲ್ಲಿ ರೇಟ್ ಅನ್ನು ಜಾಸ್ತಿ ಮಾಡೋದು, ಒಂದು ಮಧ್ಯಮ ವರ್ಗದವರದ್ದು ಬೀದಿಗೆ ಹಾಕೋದು, ಅದು ಫ್ರೀ ಕೊಟ್ಟೆವು, ಇದು ಫ್ರೀ ಕೊಟ್ಟೆವು. ಫ್ರೀ ಕೊಡೋದು ಬೇಡ, ದುಡಿದು ತಿನ್ನುವಂತ ಸಾಮರ್ಥ್ಯ ಎಲ್ರಿಗಿದೆ. ನೀವು ಸ್ವಲ್ಪ ರೇಟ್ ಅನ್ನು ಕಡಿಮೆ ಮಾಡುವ ಕಡೆ ಗಮನ ಕೊಡಿ, ಆಗ ಪ್ರತಿಯೊಬ್ಬರ ಜೀವನ ಕೂಡ ಸಾರ್ಥಕ ಆಗ್ತದೆ.